ಚಂದ್ರನ ಅಂಗಳದಲ್ಲಿ ಇತಿಹಾಸ ಬರೆಯುವುದಕ್ಕೆ ಇಸ್ರೋ ರೆಡಿಯಾಗಿದೆ. ಚಂದ್ರನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ನೌಕೆ ಬುಧವಾರ ಸಂಜೆ ಅಂದ್ರೆ ಆಗಸ್ಟ್ 23ರ ಸಂಜೆ 6:04ಕ್ಕೆ ಸಾಫ್ಟ್ ಲ್ಯಾಂಡ್ ಆಗಲಿದೆ ಅಂತ ಇಸ್ರೋ ತಿಳಿಸಿದೆ. ಹೀಗಾಗಿ ಜಗತ್ತಿನ ಕಣ್ಣುಗಳೆಲ್ಲ ಈಗ ಭಾರತದ ಚಂದ್ರಯಾನದ ಮೇಲಿದೆ. ಇನ್ನು ಚಂದ್ರಯಾನ 3 ಲೈವ್ ವೀಕ್ಷಣೆಗೆ ಇಸ್ರೋ ಅನೇಕ ವೇದಿಕೆಗಳ ಮೂಲಕ ಅವಕಾಶ ಕಲ್ಪಿಸಿದೆ. ಹಾಗೇನೇ ಸಾಫ್ಟ್ ಲ್ಯಾಂಡ್ ಆದ ಬಳಿಕ ಏನಾಗುತ್ತೆ ಅನ್ನೋದರ ಮಾಹಿತಿ ಕೂಡ ನೀಡಿದೆ. ಎಲ್ಲರೂ ಬಹಳ ಕುತೂಹಲದಿಂದ ಕಾಯ್ತಾ ಇರೋ ಚಂದ್ರಯಾನ 3 ಸಾಫ್ಟ್ ಲ್ಯಾಂಡಿಂಗ್ ಆಗಸ್ಟ್ 23, 2023ರ ಸಂಜೆ 5:27ರಿಂದ ನೇರ ಪ್ರಸಾರವಾಗುತ್ತೆ. ಇಸ್ರೋದ ಅಧಿಕೃತ ವೆಬ್ಸೈಟ್, ಅದರ ಅಧಿಕೃತ ಯೂಟ್ಯೂಬ್ ಚಾನೆಲ್, ಅದರ ಅಧಿಕೃತ ಫೇಸ್ಬುಕ್ ಪೇಜ್ ಮತ್ತು ಡಿಡಿ ನ್ಯಾಷನಲ್ ಟಿವಿ ಚಾನೆಲ್ ಸೇರಿದ ಹಾಗೆ ಅನೇಕ ವೇದಿಕೆಗಳಲ್ಲಿ ನೇರ ಪ್ರಸಾರ ಮಾಡುತ್ತೆ. ಆಗಸ್ಟ್ 23, 2023ರಂದು ಸಂಜೆ 6:04ಕ್ಕೆ ಚಂದ್ರಯಾನ 3 ಸಾಫ್ಟ್ ಲ್ಯಾಂಡ್ ಆಗುತ್ತೆ ಅಂತ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳಿಸಿದೆ. ಇನ್ನು ಮುಂದೇನಾಗುತ್ತೆ ಇಳಿದ ಆದ್ಮೇಲೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ ಅಲ್ವಾ, ಹೇಳ್ತೀವಿ. ಚಂದ್ರನ ಅಂಗಳದಲ್ಲಿ ಲ್ಯಾಂಡರ್ ಹಾಗೂ ರೋವರ್ ಇಳಿಯುತ್ತಲೇ ಅಧ್ಯಯನ ಶುರುವಾಗುತ್ತೆ. ಸುಮಾರು 14 ದಿನ ಲ್ಯಾಂಡರ್ ಹಾಗೂ ರೋವರ್ಗಳು ಅಧ್ಯಯನ ನಡೆಸುತ್ತೆ. ನೌಕೆಯಿಂದ ರೋವರ್ ಹೊರಬಂದು ಅಲ್ಲೇ ನಡೆದಾಡಿ ಮಾದರಿಗಳನ್ನ ಸಂಗ್ರಹಿಸಿಕೊಂಡು ಕೆಲವು ರಾಸಾಯನಿಕ ಪ್ರಯೋಗಗಳನ್ನ ನೆರವೇರಿಸುತ್ತೆ. 3 ಯಂತ್ರಗಳಲ್ಲೂ ಅವುಗಳದ್ದೇ ಆದ ಪೇಲೋಡ್ ಹಾಗೂ ಸಾಧನಗಳಿದ್ದು ತಮ್ಮದೇ ಆದ ರೀತಿಯಲ್ಲಿ ಪ್ರಯೋಗಗಳನ್ನ ಮಾಡುತ್ತೆ. ಆರ್ಬಿಟರ್ ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತ ಭೂಗ್ರಹದ ಜೊತೆಗೆ ಸಂಪರ್ಕ ಇಟ್ಟುಕೊಳ್ಳುತ್ತೆ. ಸೊ ನೀವು ಕೂಡ ಚಂದ್ರಯಾನ 3 ಚಂದ್ರನ ಮೇಲೆ ಕಾಲಿಡುವಂತಹ ದೃಶ್ಯವನ್ನ ಲೈವ್ ನಲ್ಲಿ ನೋಡೋ ಅವಕಾಶವನ್ನ ಇಸ್ರೋ ಕಲ್ಪಿಸಿದೆ. ಸೊ ಈಗ ತೋರಿಸ್ತಾ ಇರೋ ವೆಬ್ಸೈಟ್ ಮೂಲಕ ನೀವು ಚಂದ್ರಯಾನ 3 ಚಂದ್ರನನ್ನ ಸ್ಪರ್ಶಿಸೋ ನೇರ ದೃಶ್ಯಾವಳಿಗಳನ್ನ ನೋಡಬಹುದು.